ಸರ್ಕಾರ ಮಲಗಿದೆಯಾ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗತ್ತೆ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಕೆಜೆಪಿ ಅಧ್ಯಕ್ಷ ಯಡಿಯೂರಪ್ಪನಾದರೆ ಯಡಿಯೂರಪ್ಪನವರೇ ಒಬ್ಬ ರೈತ ಸತ್ತ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ಳೋಂಥದ್ದಾದರೆ ಸರ್ಕಾರಕ್ಕೆ ಕಣ್ಣು ಕಿವಿ ಇದೆಯಾ ಪ್ರತಿಪಕ್ಷಗಳು ಕೂಡ ಯಾಕೆ ಇದೆ ಈ ವಿಚಾರದಲ್ಲಿ ಅಷ್ಟೊಂದು ಗಂಭೀರವಾಗಿ ಹೋರಾಟ ಮಾಡಲಿ ತಾವು ಕೂಡ ಸೇರಿದಂತೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಕಳೆದ ಮೂರು ದಿವಸದಿಂದ ಅಹೋರಾತ್ರಿ ರೈತರು ಅಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಕುಂತಿದ್ದರು ಅಧಿವೇಶನದ ಮುಂಚೆನೇ ಅಲ್ಲಿ ಪ್ರಾರಂಭ ಮಾಡಿದರು ಒಬ್ಬ ಜವಾಬ್ದಾರಿ ಇರುವಂಥ ಮುಖ್ಯಮಂತ್ರಿ ನೇರವಾಗಿ ಹೋಗಿ ಅವ್ರ ಜೊತೆ ಮಾತನಾಡಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಇದರ ಪರಿಣಾಮ ಇವತ್ತು ಒಬ್ಬ ರೈತ ಅದೇ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗುವಂಥ ಸಂದರ್ಭ ಬಂತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಸದನದ ಕಾರ್ಯಕಲಾಪ ನಡೆಸುವಂಥ ಸಮಯದಲ್ಲಿ ಮೂರೂ ದಿವಸ ನೀವು ಒಂದು ರೀತಿ ರೈತರ ಜೊತೆಗೆ ಚೆಲ್ಲಾಟ ಮಾಡಿದ್ರಿ ಮಷ್ಕಿರಿ ಮಾಡಿದ್ರಿ ಸಮಸ್ಯೆಗೆ ಪರಿಹಾರ ಹುಡುಕಲಿಲ್ಲ ರೈತರಿಗೆ ಎರಡೂವರೆ ಸಾವಿರ ರೂಪಾಯಿ ಪ್ರತಿ ಟನ್ಗೆ ಕಬ್ಬಿಗೆ ಬೆಲೆ ಕೊಡಿಸ್ತೇವೆ ಅಂತೇಳಿ ನೀವು ಸರ್ಕಾರಿ ಆದೇಶ ಹೊರಡಿಸಿದ ಮೇಲೆ ಆ ಕಾರ್ಖಾನೆ ಮಾಲೀಕ ಕೇವಲ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿಗೆ ಕಬ್ಬು ನೀವು ಅರಿತೇವೆ ಆ ರೀತಿ ಬಾಂಡ್ ಬರ್ಕೊಡು ಅಂತ ಕೇಳಿದಾಗ ಅಂಥ ರೈತರ ಮೇಲೆ ನಾವು ಕ್ರಮ ತೊಗೊಳ್ತೇವೆ ಅಂತ ಹೇಳಿದ್ದಿದ್ರೆ ಮುಟ್ಕೋಲು ಹಾಕೋತೇವೆ ಅಂತ ಸ ಕಾರ್ಖಾನೆ ಅಂತ ನೀವು ಹೇಳಿದ್ದಿದರೆ ರೈತ ನೆಮ್ಮದಿಯಿಂದ ಕಬ್ಬು ಕೊಡ್ತಾ ಇದ್ದ ದುಡ್ಡು ಸಿಗುತ್ತೆ ಅನ್ನೋ ವಿಶ್ವಾಸನೇ ಇರ್ತಾ ಇದ್ದ ಅದನ್ನು ನೀವೇನು ಮಾಡಲಿಲ್ವಲ್ಲ ಈ ಕಾರ್ಯಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಈ ಸರ್ಕಾರ ಈ ಅನಿಷ್ಠ ಸರ್ಕಾರ ಕಾರಣ ಅದಕ್ಕಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಕ್ಷಣ ಅಧಿಕಾರದ ಮುಂದುವರೆದ ನೈತಿಕ ಹಕ್ಕಿಲ್ಲ ನೀವು ರಾಜೀನಾಮೆ ಬಿಸಾಕ ಹೊರಗಡೆ ಹೋಗಿ ಅಂತ ಒತ್ತಾಯ ಮಾಡ್ತಾರೆ ಅಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಯಡಿಯೂರಪ್ಪನವರು ರಾಜಕೀಯ ಮಾಡ್ತಾ ಇದ್ದಾರೆ ಶಾದಿ ಭಾಗ್ಯ ಬದಲಿಗೆ ತಾವು ಯಡಿಯೂರಪ್ಪನವರೇ ರೈತರ ವಿಚಾರವನ್ನ ಎತ್ಕೊಬೋದಿತ್ತಲ್ಲ ಕಬ್ಬು ಬೆಳೆಗಾರರ ವಿಚಾರವನ್ನು ಗೋಲಿಬಾರ್ ಮಾಡಿಸಿದಂಥವರು ರೈತರ ವಿಚಾರವಾಗಿ ಎತ್ಕೊಳ್ಳೋಕೆ ನೈತಿಕ ಹಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಶಾದಿ ಭಾಗ್ಯ ಕಾರ್ಡದಾರರಿಗೆ ಪರಿಹಾರ ಸಿಗಬೇಕು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಹೋರಾಟವನ್ನು ನಾನು ಇಪ್ಪತ್ತೈದು ದಿವಸ ಬೆಂಗಳೂರಲ್ಲಿ ಮಾಡಿದೆ ಇಲ್ಲಿ ಮೂರು ದಿವಸ ಹಗಲು ರಾತ್ರಿ ಧರಣಿ ಕುಂತಿದ್ದೆ ಆದರೆ ಇವತ್ತು ನನಗೆ ಬಹಳ ಪ್ರಿಯವಾಗಿರುವಂಥ ನಾನು ಹೋರಾಟ ಮಾಡ್ಕೊಂಬಂಥ ರೈತ ಸಮೂಹ ಆ ರೈತ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಈ ಸಂದರ್ಭದಲ್ಲಿ ನನ್ನ ಆದ್ಯತೆ ಶಾದಿ ಭಾಗ್ಯ ಎ ಪಿ ಎಲ್ ಹೆಚ್ಚಾಗಿ ರೈತ ನೆಮ್ಮದಿಯಿಂದ ಬದುಕಬೇಕು ಅನ್ನ ಕೊಡುವಂಥ ಅನ್ನದಾತ ನೆಮ್ಮದಿಯಿಂದ ಬದುಕಬೇಕು ಅದಕ್ಕಾಗಿ ಈ ಹೋರಾಟಕ್ಕೆ ಆದ್ಯತೆ ಕೊಟ್ಟಿದ್ದೇನೆ ಶಾದಿ ಭಾಗ್ಯ ಎ ಪಿ ಎಲ್ ಕಾರ್ಡ್ದಾರ ಹೋರಾಟವನ್ನು ನಂತರ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಆದರೆ ಇವತ್ತು ನಾನು ರೈತರ ಜೊತೆ ಕೂಡಿ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ರೈತ ವಿರೋಧಿ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಈ ಅನಿಷ್ಠ ಸರ್ಕಾರದ ಈ ಪರಿಸ್ಥಿತಿ ಬಂದಿದ್ರೆ ಈ ಸಾವಿಗೆ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಅದಕ್ಕಾಗಿ ರಾಜೀನಾಮೆ ಕೊಟ್ಟು ಹೋಗುವ ಒಂದು ಕ್ಷಣ ನೀವು ಅದಕ್ಕಾದ್ರೆ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಅಂತೇಳಿ ಸದನದ ಒಳಗೆ ಅವರಿಗೆ ಚೀಮಾರಿ ಹಾಕಿದೆ ನಾನು ಅಲ್ಲವಾ ಯಾಕೆ ಈ ರೀತಿ ಅಸಡ್ಡೆ ಸರ್ಕಾರಕ್ಕೆ ಬರ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ ಸರ್ಕಾರದ ನಡೆಸುವಂಥ ಸಿ ಎಮ್ಗೆ ದರ್ಪ ಇದೆ ಯಾರ ಮಾತನ್ನು ಕೇಳ್ತಲ್ಲ ಯಾರ ಜೊತೆಗೂ ಸಂಧಾನಕ್ಕೆ ಬರೋದಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡಿ ಸ್ವಾಮಿ ಒಂದು ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಎಲ್ಲ ವಿರೋಧ ಪಕ್ಷಗಳು ಒಂದು ಆ ಹೋರಾಟ ಮಾಡುವಂಥದ್ದು ಒಂದು ಚಿಂತನೆಯೇ ಕೈ ಬಿಟ್ಟಿರುವಂಥ ಈ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಕೈಗೆ ತೊಗೊಂಡಿದ್ದೇನೆ ಅದಕ್ಕಾಗಿಯೇ ಸದನದೊಳಗಡೆ ಮೂರು ದಿವಸ ನಮ್ಮ ಶಾಸಕರ ಜೊತೆಗೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ ಆದರೆ ಇವತ್ತಿನಿಂದ ರೈತರಿಗಿಂತ ಸಂಕಷ್ಟದಲ್ಲಿ ಸಿಕ್ಕಿರುವಂಥ ಸಂದರ್ಭದಲ್ಲಿ ಸದನದ ಒಳಗೆ ಹೊರಗೆ ರೈತರ ಪರವಾಗಿ ಹೋರಾಟ ಮಾಡ್ತೇನೆ ರೈತರ ಜೊತೆ ಇನ್ನು ಮುಂದೆ ಅವ್ರಿಗೆ ನ್ಯಾಯ ಸಿಗೋವರೆಗೂ ಕಬ್ಬಿಣ ಬೆಳೆಗಾರರು ಇರ್ಬೋದು ಅಥವಾ ಭತ್ತದ ಬೆಳೆಗಾರ ಇರ್ಬೋದು ಅಥವಾ ಬೇರೆ ಯಾವುದೇ ರೈತ ಇರ್ಬೋದು ಅವನಿಗೆ ಅನ್ಯಾಯ ಆದಾಗ ಅವನ ಜೊತೆ ಹೋರಾಟ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅವತ್ತಿನ ಇವತ್ತಿನವರೆಗೂ ಅದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ನೆರವು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈ ಸರ್ಕಾರ ನಾನಿವತ್ತು ಕೇಳೋಕ್ಕೆ ಇಚ್ಛೆ ಪಡ್ತೇನೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಟನ್ ಕಬ್ಬಿನಿಂದ ಅವ್ರಿಗೆ ಆದಾಯ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅನ್ನೋದಾದರೆ ಇವರು ಮನೆಗೆ ಗಂಟೆಯಿಂದ ಜೋಬಿಂದ ತಂದು ಕೊಡ್ತಾರೇನು ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಆ ರೈತನಿಗೆ ಪ್ರತಿ ಕ್ವಿಂಟಾಲ್ ಟನ್ನಿಗೆ ಎರಡೂವರೆ ಸಾವಿರ ರೂಪಾಯಿ ಸಿಗುವಂತೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಏನು ದಾಡಿ ಏನಾಗಿದೆ ಯಾಕೋಸ್ಕರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಅವ್ರು ಸತ್ತ ಮೇಲೆ ಇವತ್ತು ಅವ್ರ ಬಗ್ಗೆ ಅನುಕಂಪನ ಈ ರಾಜ್ಯದ ಮುಖ್ಯಮಂತ್ರಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೋಗಿ ಕೂತ್ಕೊಂಡ್ರ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇಂಥ ಬೇಜವಾಬ್ದಾರಿ ಮುಖ್ಯಮಂತ್ರಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥ ನೈತಿಕ ಹಕ್ಕಿದೆಯೇನು ಯಡಿಯೂರಪ್ಪ ಇದ್ದೇವೆ ಒಂದು ಕ್ಷಣ ನೀವು ಅಧಿಕಾರದ ಮುಂದುವರಿ ನೈತಿಕ ಹಕ್ಕಿಲ್ಲ ನೀವು ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ ರಾಜೀನಾಮೆ ಬಿಸಾಕ್ ಹೊರಗಡೆ ಹೋಗಿ ಅಂತ ನಾವು ಹೋರಾಟ ಮಾಡ್ತೀವಿ ಮಾತಾಡ್ತಾ ಜೊತೆಗೆ ರೈತ ನಾಯಕರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಸಂಪರ್ಕ ಟಿ ಗಂಗಾದ್ರವರೆ ರೈತ ಸತ್ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ನಮ್ಮನ್ನು ಆಳುವಂತವ್ರು ಹೆಚ್ಚಾರೆ ಹಾಗಾದ್ರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿನೇ ಭಾಳ ಮುಖ್ಯ ಆಗುತ್ತೆ ಸರ್ಕಾರ ಮತ್ತು ನಮ್ಮ ನಾಡುವಂಥವರಿಗೆ ಕಬ್ಬಿನ ಬೆಲೆ ನಿಗದಿನಲ್ಲಿ ಪ್ರತಿ ವರ್ಷ ರೈತರ ಈ ಗೋಳು ಸರ್ಕಾರಕ್ಕೆ ಮುಟ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ನಾನು ನೇರವಾಗಿ ಹೇಳ್ತೀನಿ ಈ ರಾಜ್ಯದಲ್ಲಿ ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಮುಖ್ಯ ರಾಜಕೀಯ ಪಕ್ಷಗಳಲ್ಲೇ ಇದ್ದಾರೆ ಇವತ್ತಿನ ನಿರಾಣಿ ಆಗಿರ್ಬೋದು ಜಾರಕಿಹೊಳೆ ಆಗ್ಬೋದು ಉಮೇಶ್ ಕತ್ತಿ ಆಗ್ಬೋದು ಇವರೆಲ್ಲರೂ ಕೂಡ ರೈತರನ್ನ ಸುಲಿದು ತಿಂದು ರಾಜಕೀಯ ಮಾಡ್ತಕ್ಕಂಥ ಹೀನಾಯ ಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥದ್ದು ಇವತ್ತು ವಿಠ್ಠಲ್ ಅವರ ಸಾವಿನ ಮೂಲಕ ಈ ರಾಜ್ಯಕ್ಕೆ ರೈತನ ಆತ್ಮಹತ್ಯೆಯನ್ನೇ ನೋಡಬೇಕು ಅಂತಕ್ಕಂಥ ಸರ್ಕಾರಗಳು ಸ್ಪಷ್ಟವಾಗಿದ್ದಾವೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಸಾವನ್ನ ನಾವು ಈ ಸರ್ಕಾರದ ಮೇಲೆ ಅತಿ ಗಂಭೀರವಾಗಿ ತಗೊಳ್ತಾ ಇದ್ದೇವೆ ಜೊತೆಗೆ ಇದೊಂದೇ ಅಲ್ಲ ಬೀಜಕ್ಕಾಗಿ ಹೋರಾಟ ಮಾಡಿದ್ರೆ ಗೋಲಿಬಾರು ಸಾಲ ವಸೂಲಿಗೆ ಬಂದ್ ಮಾಡಿದ್ರೆ ಗೋಲಿಬಾರು ರೈತರನ್ನ ಗೋಲಿಬಾರ್ ಮಾಡಿಸಿದ್ದಾಯ್ತು ಈಗ ಗೋಲಿಬಾರ್ ನಿಲ್ಲಿಸ್ತೀವಿ ಅಂತ ಹೇಳಿ ಸ್ವತಃ ರೈತನೇ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ಇಡೀ ಕರ್ನಾಟಕದ ಉದ್ದಗಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ವ್ಯವಸ್ಥಿತ ಜಾಲವನ್ನ ತಗೊಂಡ್ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ತೇಜು ಪಟೇಲ್ ರೇ ಗಂಗಾಧರ ತೇಜು ಪಟೇಲ್ ನಿಮ್ಮನ್ನು ಕೇಳ್ತೀನಿ ದಾವಣಗೆರೆ ನಮ್ಮ ಇದ್ದಾರೆ ಪಟೇಲ್ರು ಕಬ್ಬು ಬೆಳೆಗಾರ ಪರವಾಗಿ ಹೋರಾಟ ಮಾಡ್ತದ್ದು ಪಟೇಲ್ ರೇ ನಮ್ಮ ರೈತನ ವಿಚಾರ ಬಂದಾಗ ಇವತ್ತು ಸರ್ಕಾರ ಇಷ್ಟೊಂದು ಅಸಡ್ಡೆ ಒಂದ್ ಕಡೆ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ಎರಡ್ ಸಾವಿರ ಐದ್ನೂರ ಅಂತ ಹೇಳುತ್ತೆ ಕಾರ್ಖಾನೆ ಮಾಲೀಕರು ಹೇಳ್ತಾರೆ ಸ್ವಾಮಿ ನಮ್ಗೆ ಆಗೋದಿಲ್ಲ ನಾವು ನಷ್ಟ ಇದೇವೆ ಹಾಗೆ ನಷ್ಟವಾಗಿರೋ ಕಾರ್ಖಾನೆಗಳು ಯಾಕೆ ನಡೀತಾ ಇದ್ದಾವೆ ನಷ್ಟವಾಗಿದ್ರೆ ಮುಚ್ಚೋಬೇಕಾಗಿತ್ತಲ್ಲ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು ಮತ್ತೆ ಪ್ರಭಾವಿಗಳು ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಅಂತ ಅನುಮಾನ ಬರ್ತಾ ಇದೆ ಖಂಡಿತ ಸರ್ ಏನು ಹೇಳ್ತಾ ಇದ್ದೀರಿ ಖಂಡಿತ ಸರಿ ಅದು ಒಂದು ಸರ್ಕಾರ ಎಷ್ಟು ಲಕ್ಷ ಕೋಟಿಗಳ ಬಜೆಟ್ ಮಂಡಿಸುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗಲ್ಲ ಒಂದು ಸರ್ಕಾರದ ಅವಧಿಯಲ್ಲಿ ಜನರು ಎಷ್ಟು ನೆಮ್ಮದಿಯಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅದು ಒಳ್ಳೆ ಸರ್ಕಾರನ ಕೆಟ್ಟ ಸರ್ಕಾರನ ಅಂತ ಅಳಿಬಹುದು ನಾವು ಇವತ್ತು ಕಬ್ಬು ಬೆಳೆಗಾರನ ಒಳಗೊಂಡಂತೆ ಎಲ್ಲಾ ಬೆಳೆಗಾರರು ಅಥವಾ ಕೆಲವು ಬೆಳೆಗಾರರು ಏನು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಇವತ್ತು ಒಂದು ಸರ್ಕಾರದಲ್ಲಿ ಒಬ್ಬ ರೈತ ತನ್ನ ಬೆಳೆಗೆ ಈ ಬೆಲೆ ಕೊಡಿ ಅಂತ ಹೋರಾಟ ಕೇಳದೆ ಒಂದು ಸರ್ಕಾರಕ್ಕೆ ಶೋಭೆ ಅಂತ ಲಕ್ಷಣ ಅಲ್ಲ ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಕಾರ್ಖಾನೆ ವಿಚಾರನೇನು ಪ್ರಸ್ತಾಪ ಮಾಡಿದಿರಿ ಖಂಡಿತ ಎಲ್ಲ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗಿಂತಲೂ ಕಾರ್ಖಾನೆ ಮಾಲೀಕರು ಸರ್ಕಾರದ ಮೇಲೆ ಪ್ರಭಾವನ ನಿರಂತರವಾಗಿ ಇಟ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಎಲ್ಲ ಪಕ್ಷಗಳ ಸರ್ಕಾರದಲ್ಲಿ ಒಬ್ಬರು ಇಬ್ಬರು ಸಂಪುಟ ದರ್ಜೆಗೆ ಕಾರ್ಖಾನೆ ಮಾಲೀಕರು ಸರ್ಕಾರದಲ್ಲಿರ್ತಾರೆ ಈಗ ಒಂದನ್ನು ಹೇಳ್ತಾ ಇದ್ದಾರೆ ಕಾರ್ಖಾನೆ ಮಾಲೀಕರು ಸಕ್ಕರೆ ದರ ಕುಸಿದಿದೆ ಹಾಗಾಗಿ ಸರ್ಕಾರ ಘೋಷಿಸಿರುವಂಥ ಕಬ್ಬು ಬೆಳೆಗಾರರು ಕೇಳುವಂಥ ದರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಮಾತನ್ನು ತಮ್ಮ ಮೂಲಕ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ಈ ಹಿಂದೆಲ್ಲ ಸರ್ಕಾರ ಸಕ್ಕರೆ ದರ ಹೆಚ್ಚಾದಂಥ ಸಂದರ್ಭದಲ್ಲಿ ತಮಗೆ ಲಾಭ ಆದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಬ್ಬು ಬೆಳೆಗಾರಿಗೆ ನಿಮ್ಮ ಲಾಭದಲ್ಲಿ ಹೆಚ್ಚಳ ಕೊಟ್ಟಿದ್ದೀರೋ ಅಂದರೆ ಸಕ್ಕರೆ ದರ ಹೆಚ್ಚಾದರೆ ಲಾಭ ಮಾತ್ರ ಕಾರ್ಖಾನೆರಿಗೆ ಇವತ್ತು ಸಕ್ಕರೆ ದರ ಅಂದರೆ ಅದರ ನಷ್ಟನ ರೈತ ಓರ್ಬೇಕು ಇದು ಯಾವ ನ್ಯಾಯ ಅಂದರೆ ರಾಜ್ಯ ಸರ್ಕಾರ ಈಗ ಕಬ್ಬು ಕಟಾವಾಗಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಲ್ಲ ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರನೂ ಕೂಡ ಅವರ ಇಂಪೋರ್ಟ್ ಎಕ್ಸ್ಪೋರ್ಟ್ ನೀತಿ ಏನಿದೆ ಒಟ್ಟು ಕಬ್ಬಿನ ಉತ್ಪಾದನೆ ಇವತ್ತು ಇಪ್ಪತ್ತು ಲಕ್ಷ ಹೆಕ್ಟೇರ್ನಲ್ಲಿ ಕಬ್ಬು ಉತ್ಪಾದನೆ ಆಗಿದೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಿದೆ ಇವತ್ತು ಬ್ರೆಜಿಲ್ನಲ್ಲಿ ಸಕ್ಕರೆ ಎಷ್ಟು ಉತ್ಪಾದನೆ ಮಾಡಬೇಕು ಎಥನಾಲ್ ಎಷ್ಟು ಉತ್ಪಾದನೆ ಮಾಡಬೇಕು ಅಂತ ಲೆಕ್ಕ ಹಾಕಿ ಉತ್ಪಾದನೆ ಮಾಡ್ತಾರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಥವಾ ಭಾರತದಲ್ಲಿ ಇಂಥ ಯಾವ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ರೈತರು ಹೋರಾಟ ಕೀಳಿದ ಮೇಲೆ ಈಗ ಪಾಟೀಲ್ ಮಾತಾಡ್ತೀನಿ ನಮ್ಮ ಜೊತೆ ಮತ್ತೆ ಯಡಿಯೂರಪ್ಪನವರು ಬೇರೆ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಯಡಿಯೂರಪ್ಪನವರೇ ಇವತ್ತು ಕಾರ್ಖಾನೆಗಳು ಕೂಡ ಸಾವಿರದ ನಾನ್ನೂರು ಕೋಟಿ ಅಷ್ಟು ಬಾಕಿ ಕೊಡಬೇಕಾಗಿದೆ ಅನೇಕರು ರಾಜಕಾರಣಿಗಳಾಗಿದ್ದಾರೆ ಎಲ್ಲ ಪಕ್ಷಗಳಲ್ಲಿದ್ದಾರೆ ಹಾಗಾದರೆ ಅವರು ರೈತರು ಪರವಾಗಿದ್ದರು ಮಾಲೀಕರು ಪರವಾಗಿದ್ದರು ಹಾಗಾದರೆ ಇಲ್ಲಿ ಸರ್ಕಾರ ಕೈಗೊಳ್ಳುವಂಥ ತೀರ್ಮಾನಗಳು ನಿಜಕ್ಕೂ ಕೂಡ ರೈತರು ಪರವಾಗಿರಬೇಕಾಗಿದರೆ ಮೂರು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಾಗುತ್ತೆ ಯಡಿಯೂರಪ್ಪನ ಧನಿ ಕೇಳಿಸ್ತಾ ಇದೆಯಾ ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಇವತ್ತು ಕಾರ್ಖಾನೆಗಳ ಮಾಲೀಕರಿಂದ ವಸೂಲಿ ಆಗುವಂಥ ಬಾಕಿ ಹಣವನ್ನು ಮತ್ತೊಂದು ಕಡೆ ಇವತ್ತಿರ್ತಕ್ಕಂಥ ಉತ್ತರ ಪ್ರದೇಶ ಗುಜರಾತ್ ಬೇರೆ ಕಡೆಗಳಲ್ಲಿ ಮೂರು ಸಾವಿರ ರೂಪಾಯಿ ಇದೆ ಪ್ರತಿ ಟನ್ಗೆ ನಮ್ಮಲ್ಲೂ ಕೂಡ ಮೂರು ಸಾವಿರ ರೂಪಾಯಿ ಕೊಡಬಹುದು ಟನ್ಗೆ ಯಾಕೆ ಆಗ್ತಾ ಇಲ್ಲ ಸೊ ಯಡಿಯೂರಪ್ಪ ಸಂಪರ್ಕ ಸಾಧ್ಯತೆ ವಾಟಣ ಅವರೇ ಮನಸ್ಸು ಮಾಡಿದ್ರೆ ಆ ಸರ್ಕಾರ ಕಾರ್ಖಾನೆ ಮಾಲೀಕರನ್ನು ಮನವೊಲಿಸಿ ಸೊ ಕಾರ್ಖಾನೆ ಮಾಲೀಕರ ಮನವೊಲಿಸೋದು ಅಂತಂದರೆ ಅವರಿಗೆ ಒಂದು ರೀತಿ ಗೋಗಿ ಅಂತ ಆಗಬಾರ್ದು ನಾವು ತೆಗೆದುಕೊಳ್ಳೋ ತೀರ್ಮಾನವನ್ನು ಪಾಲಿಸಬೇಕು ಅವ್ರು ಎಥನಾಲ್ ಮಾಡ್ತಾರೆ ಕರೆಂಟ್ ಉಪಯೋಗ ಮಾಡ್ತಾರೆ ಮಲಸಿಸಿದೆ ಅವ್ರಿಗೆ ಅನೇಕ ಮೊನ್ನೆ ಮೂರ್ನೂರು ಕೋಟಿ ರೂಪಾಯಿ ರಿಯಾಯಿತಿಗಳು ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಎರಡು ಸಾವಿರದ ಐದುನೂರು ಕೊಡೋಕ್ಕಾಗಲ್ಲ ಅಂತ ಹೇಳೋದಾದರೆ ಹಾಗಾದರೆ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ಧಿಕ್ಕರಿಸ್ತಾ ಇದ್ದಾರೆ ಅವ್ರ ಮೇಲೆ ಹಾಕಿ ಅವ್ರ ಕ್ರಮ ಕೈಗೊಳ್ಳೋಕ್ಕಾಗೋದಿಲ್ಲ ಇದೇನಾಗಿದೆ ಅಂದರೆ ನೇರವಾಗಿ ಮಾತಾಡೋದಾದರೆ ಇದು ದೊಡ್ಡ ರಾಜಕೀಯ ಇದರಲ್ಲಿ ಮಾಲೀಕರುಗಳು ರಾಜಕಾರಣಿಗಳಾಗಿದ್ದಾರೆ ರಾಜಕಾರಣಿಗಳಾಗಿ ಸರ್ಕಾರವನ್ನು ಹಿಡಿದ ತಗೊಳ್ಬೇಕು ಅಂತಕ್ಕಂಥ ಚಿಂತನೆ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಇದು ಯಾವಾಗಲೂ ನಡೆದು ಬಂದಿರತಕ್ಕಂಥ ಮೊದಲಿಂದ ನಿರಂತರವಾಗಿ ನಡೆದಿದೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಂತು ಅಂತ ಹೇಳೋದಲ್ಲ ಎಲ್ಲ ಸರ್ಕಾರದಲ್ಲೂ ಸರ್ಕಾರವನ್ನ ಇಡತಲ್ಲಿ ಇಟ್ಕೊಳ್ತಕ್ಕಂಥ ಮಾಲೀಕರ ಮೇಲೆ ಯಾವುದೇ ಸರ್ಕಾರಕ್ಕೆ ಧೈರ್ಯವಾಗಿ ನೇರವಾಗಿ ಹೇಳ್ತಕ್ಕಂಥ ಶಕ್ತಿ ಇಲ್ಲ ಆ ರೀತಿ ಇದ್ರೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ನ್ಯಾಯ ಮತ್ತು ಸ್ಪಷ್ಟ ಕೊಡ್ಬೋದು ಅದರಿಂದ ಸರ್ಕಾರಕ್ಕೆ ಇವ್ರ ಮೇಲೆ ಹಿಡಿತಾ ಇಲ್ಲ ಮತ್ತು ಸರ್ಕಾರ ಎದುರಿಸ್ತಾರೆ ದೊಡ್ಡ ಲಾಬಿ ಇದು ಈ ಸಕ್ಕರೆ ಲಾಬಿ ಇದೆ ಒಂದ್ ನಿಮಿಷ ದೊಡ್ಡ ಲಾಬಿ ಯಡಿಯೂರಪ್ಪನವರೇ ಯಾವುದೇ ಕಾರ್ಖಾನೆ ಮಾಲೀಕ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಒಬ್ಬ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದ್ರೆ ನಮ್ಮ ಸರ್ಕಾರಗಳ ಪಾಲಿಸಿ ಏನಾಗುತ್ತೆ ಅದು ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ ಈ ರೀತಿ ಒತ್ತಡ ತರ್ತಾರೆ ಈಗಿನ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಹಾಗಾದ್ರೆ ಕಬ್ಬು ಮಾಲೀಕರಿಗಿಂತ ಕಾರ್ಖಾನೆ ಮಾಲೀಕರೇ ಇವತ್ತು ಮುಖ್ಯ ಆಗ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಇದೆ ಮೂರು ಸಾವಿರ ರೂಪಾಯಿ ಕೊಡಬಹುದು ಅಂತ ನನಗೆ ಸೊ ಮತ್ತೆ ಸಂಪರ್ಕ ಸಾಧ್ಯತೆ ನಾನು ಹಾಸನ ತಿಳ್ತೀನಿ ನಮ್ಮ ಜೊತೆಗೆ ಅಲ್ಲಿ ಕೊಟ್ಟೂರು ಶ್ರೀನಿವಾಸ ಕೊಟ್ಟೂರು ಅವರೇ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಮೂರು ಸಾವಿರ ಕೊಡ್ಬೋದು ಆದರೆ ಯಾಕೆ ಅಂತಂದರೆ ಇಲ್ಲಿ ರೈತರು ವಿಚಾರದಲ್ಲಿ ನಾವು ಏನೇ ಮಾಡಿದ್ರೆ ನಡೆದು ಹೋಗುತ್ತೆ ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಗಟ್ಟಿಯಾಗಿದ್ದರೆ ನಡೆದು ಹೋಗುತ್ತೆ ನಮಗೆ ಬರ್ತಕ್ಕಂಥ ಯಾವುದೇ ರೀತಿಯ ಅನುಕೂಲಗಳು ತಪ್ಪೋಗೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಸರ್ಕಾರಗಳಿಗಿದೆ ಅನಿಸುತ್ತೆ ಸೊ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕ್